ಎಂತ ಸಾಮಾನು ಪಟ್ಟಿ ಎಂತೆ ಬೇಗ ಹೇಳಿ ಮಾರತಿ ಬರೀಲಿ ನಾನು ಹೋಗಿ ತೊರ್ಬೇಕಲ್ಲ ಇನ್ನು ವಾರ ಅದೇ ಅನ್ನೋ ಹಂಗ ಮಾಡ್ತೀಯ ನಾಳೆ ಬೆಳಗ್ಗೆ ಆದ್ರೂ ಗೊತ್ತಾರೆ ಇವತ್ತು ಮಧ್ಯಾಹ್ನ ಸಾಮಾನೆಲ್ಲ ತಂದಿಟ್ನಿ ಅದನ್ನ ಸಮ್ಮಾ ಇಟ್ಕೊಳೋದ್ ಬೇಡ ಯಾವ್ದು ನೋಡಿದ್ರು ನಾನೇ ಮಾಡ್ತೀನಿ ಅಂತ ಮಾಡೋದ್ ಬೇಡ ತರೋದ್ ಬೇಡ ಹೇಳೋದ್ ಬೇಡ ಅಂತೀಯ ಈಗ ನೋಡಿದ್ರೆ ಹಿಂಗ್ ಮಾಡ್ಕಿ ಕುತ್ಕೋತೀಯ ಅಲ್ಲ ಒಂದೇ ಉಸ್ರಿಗೆ ಅದ್ ಎಷ್ಟು ಮಾತಾಡ್ತೀರಿ ಪುಣಾತ್ಮ ನಾ ಇಲ್ಲಿ ಬಂದು ಕೂತಿದ ಪಟ್ಟಿ ಬರ್ಸಕ್ಕೆ ಅಂತನೇ ಹೇಳಲ್ಲ ಸಾಮಾನು ಅಂತ ನಾನು ಎಂತೆಂತ ಅಂತ ಧ್ಯಾನ ಮಾಡ್ತಾ ಕೂತೀನಿ ಅಷ್ಟೊತ್ತಿಗಾಗಲೇ ಪುರಾಣ ಮಾಡಕ್ ಶುರು ಮಾಡತ್ತಪ್ಪ ನೀವು ಹ್ಞೂ ಹೇಳಮ್ಮ ಈಗ ಫಸ್ಟ್ ಎಂತ ಬರೀಲ ಫಸ್ಟ್ ಎಣ್ಣೆನೇ ಬರದ್ ಬಿಡು ಎಣ್ಣೆ ಒಂದು ನಾಲ್ಕು ಲೀಟ್ರ್ ಎಣ್ಣೆ ಬರಿ ಎಂತಕ್ಕೆ ಮಾರತಿ ನಾಲ್ಕು ಲೀಟ್ರ್ ಎಣ್ಣೆ ಎಣ್ಣೆ ರೇಟ್ ಕೇಂದಿಯಾ ಬೋರೋದೇ ನಾಲ್ಕೈದು ಜನನೇ ಅದಕ್ಕೆ ನಾಲ್ಕು ಲೀಟ್ರ್ ಎಣ್ಣೆ ಬೇಕಾ ಅಲ್ಲ ನಿಮ್ದು ಒಳ್ಳೆ ಕತೆ ಆತಲ್ಲ ನೆಂಟ್ರು ಬಂದ್ರೆ ಮಾತ್ರ ಉಣ್ಣದಂದ್ರೆ ನೆಂಟ್ರು ಬಂದು ಹೋದ್ಮೇಲೆ ನಾವಿಲ್ಲಿ ಮನೇಲಿದ್ದರೂ ಉಣ್ಣದ್ ಬೇಡ ದೇವರಿಗೂ ದೀಪ ಹಚ್ಚದ್ ಬೇಡ ಮಾರತಿ ಹೇಳ್ದಕ್ಕೂ ಎಂತಾರು ಒಂದು ಹೇಳ್ಬಿಡ್ತಿ ಹೇಳು ಬಾತ್ ಮುಂದಿನ ಹೇಳ್ ಮಾರತಿ ಬೇಬೇಗ ಒಂದ ಒಂದೂವರೆ ಕೆಜಿ ಕಡಲೆ ಹಿಟ್ಟು ಬರಿ ಒಂದೂವರೆ ಕೆಜಿ ಕಡಲೆ ಹಿಟ್ಟು ಎಂತ ಕೇದ ನೋಡಿ ನೀವು ಪ್ರತಿಯೊಂದಕ್ಕೂ ಹಿಂಗೆ ಎಂತಕ್ಕೆ ಅಷ್ಟು ಆತು ಇಷ್ಟ ಆತು ಅನ್ನೋದ್ರ ನಾ ಎಂತ ಹೇಳೋದೇ ಇಲ್ಲ ನಿಮಗೆ ಏನು ತೋರ್ತದೆ ಅದನ್ನೇ ತಗೊ ಬಂದ್ಬಿಡಿ ನಾ ಇಲ್ಲಿ ಹೇಳಕ್ ಕೂತಿದೆ ಅಂತ ಅಲ್ಲ ಒಂದೂವರೆ ಕೆಜಿ ಕಡಲೆ ಹಿಟ್ಟು ಅಂದ್ರೆ ನಾಡ್ದು ಅಲ್ಲಿ ನೆಂಟ್ರೆ ಬಂದಾಗ ನಾಳೆಗೆ ನಾಳೆಗೆ ನೆಂಟ್ರೆ ಬಂದಾಗ ಒಂದು ಬೋಂಡ ಗಿಂಡೆ ಎಂತ ಮಾಡೋದು ಬೇಡ ಬೋಂಡ ಮತ್ತೆ ಎಂತದ್ರಲ್ಲಿ ಮಾಡೋದಾ ಮತ್ತೆ ಸಾಸಮೆ ಜೀರಿಗೆ ಎಲ್ಲ ಅದೇ ಸಕ್ಕರೆ ಸಕ್ರೆ ಒಂದು ಮೂರು ಕೆಜಿ ಬರೀ ಸಕ್ಕರೆ ಮೂರು ಕೆ ಜಿ ಬೆಲ್ಲ ಒಂದು ನಾಲ್ಕು ಕೆ ಜಿನೇ ಬರೀ ಬೆಲ್ಲ ನಾಲ್ಕು ಕೆ ಜಿ ಎಲ್ಲರೂ ಗಿಲಾವ್ ಮಾಡೋದಾದ್ರೆ ಒಳ್ಳೆ ಅಕ್ಕಿ ಬೇಡನೆ ಆ ಪಲಾವಿನ ಅಕ್ಕಿ ಇವು ಬರ್ತಾವಲ್ಲ ಒಂದೊಂದು ಎರಡು ಎರಡು ಬೇಕಾ ಮೂರು ಬೇಕೇ ಹೇಳಿದ್ರೆ ಮದುವೆ ಬಾಯಿ ಹಾಕ್ತಿರಿ ಅಂತೀಯ ಮೂರು ಕೆಜಿ ಎಂತಕ್ಕೆ ಕೆ ಮರದೇ ನಾ ಗನ ಅಕ್ಕಿನೇ ತತ್ತೀನಿ ಎರಡು ಕೆ ಜಿ ಬರೀರಿ ಸಾಕು ಹಾಂ ಎರಡು ಕೆಜಿ ಓಕೆ ಬರೀ ಎಣ್ಣೆ ಆಯ್ತು ಕಡಲೆ ಆತು ಸಕ್ಕರೆ ಬೆಲ್ಲ ಆತು ಬಾದಾಮಿ ಪುಡಿ ಬಾದಾಮಿ ಪುಡಿ ಒಂದು ಪ್ಯಾಕ್ ಬರೀ ಅದು ಪಾಯಸಕ್ಕೆ ಹಾಕಕ್ಕೆ ಬೇಕಲ್ಲ ಸೀ ತಿಂಡಿ ಎಂತ ಮಾಡೋದು ಮಾರ ಈಗ ಇದಾರ ಒಂದು ಬೋಂಡ ಮಾಡ್ಬೋದಾ ಬೋಂಡ ಮಾಡ್ಬೋದು ಹಪ್ಳು ಓ ಹಪ್ಪಳ ಉದ್ದಿನ ಹಪ್ಳದ್ದು ಎರಡು ಪ್ಯಾಕ್ ಎರಡು ಮೂರು ಪ್ಯಾಕ್ ಬರೀ ಹಪ್ಪಳ ಖಾಲಿ ಹೋಗ್ಯಾವ ಮನೇಲಿ ಅಮ್ಮ

ಪುಡಿ ಉಪ್ಪು ಅಂತ ಹಾಕ್ತಾರಲಿ ಇದ್ರ ಹಳ್ಳುಪ್ಪು ಒಂದು ಚೀಲ ಹಾಕಿಂಡೆ ಬಲ್ಲಿ ನೋಡಣ ಹಾಂ ಮತ್ತೆ ಮತ್ತೆ ಅಂತ ಹೇಳ ಇಷ್ಟ ಸಾಮಾನ ಇದಕ್ಕಾಗ ಒಂದು ಪಟ್ಟಿ ಬರಿ ಕೂತಿದ್ದೆ ಈಗ ಇಲ್ಲೇ ಇನ್ನೂ ಸುಮಾರು ಅದೇ ಅವು ಹಡಿ ಬಡ್ದು ಹೋಗಲಿ ಗ್ಯಾನೇ ಆಗಲ್ಲಲ್ಲ ದ್ರಾಕ್ಷಿ ಗೋಡಂಬಿ ಬೇಡ ಹ್ಞೂ ನೋಡ್ ಹೌದು ದ್ರಾಕ್ಷಿ ಗೋಡಂಬಿ ಬರಿ ದ್ರಾಕ್ಷಿ ಗೋಡಂಬಿ ಬರಿ ಪಾಯಸಕ್ಕೆ ಹಾಕಕ್ಕೆ ಬೇಕಲ್ಲ ಅಲ್ಲ ಎಂತದ ಬೇಕರಿಂದ ಸ್ವೀಟ್ ತರೋದು ಅಂದಲ್ಲ ಸಿಹಿ ಬೂಂದಿ ಖಾರ ಬೂಂದಿ ಬಳ್ಳೆ ತುದಿಗೆ ಇಕ್ಕಾಯ್ತಾ ಹೋದ್ರೆ ಏನಾಗ್ತದೆ ಅಲ್ಲಿ ವಸಂತ ಅಲ್ಲಿ ಸಿಲ್ಲಿ ಅದು ನೀ ಪ್ಯಾಟಿ ಕಳ್ಸಲ್ಲನೆ ಪ್ಯಾಟಿ ಕಳ್ಸೊಂದು ಸೀರೆ ತಂದ್ಕೊಂಡಕ್ಕೆ ಹೇಳ್ತೀನಿ ಅಂತ ಹೇಳ್ತಿದ್ದೆ ಹೋತಾರೆ ಅಕ್ಕ ತಂಗಿ ಇಬ್ರು ಹೋತಾರೆ ಅದಕ್ಕೆ ಅಲ್ಲಿ ರೆಡಿ ಆತಿರ್ಬೇಕು ಪೂರ್ವಿಕಾ ನನ್ ರೆಡಿ ಆತ ಮರತೆ ನೀ ಎಷ್ಟೊತ್ತಿಗೆ ಬರಳೆ ಬಸ್ ಮಿಸ್ ಆದ್ರೆ ಆಮೇಲೆ ಮತ್ತೆ ಎರಡು ಗಂಟೆ ಹೊತ್ತು ಕಾಯ್ಬೇಕು ಗೊತ್ತಾ ಹೋ ಹೋ ಅದು ಒಂದು ಹೌದಯ್ಯ ನೀ ಹೋಗೆ ಬೇಗ ಹೋಗು ನೀ ಎಂತ ರೆಡಿ ಆತ ರೆಡಿ ಆಗೋ ಅಲ್ಲ ವಸಂತ ದುಡ್ಡು ಕೊಟ್ಟಿಯ ಒಂದ್ ಸಾವಿರ ಜಾಸ್ತಿನೇ ಕೊಡುತ್ತೆ ಅಲ್ಲ ಮಾರ ಮಾತಾಡಿದ್ರೆ ಜಗಳ ಆಗ್ತದೆ ವಸಂತ ದುಡ್ಡು ಕೊಡು ಅಂತ ಇದ್ರೆ ನನ್ನ ಹತ್ರ ಏನ್ ಕೊಟ್ಟಿಟ್ಟಿರನ್ರೆ ಒಂದ್ ರೂಪಾಯಿ ತೇರ್ಕೊಂಡ್ ನೆಕ್ಕಿಲ್ಲ ನಿಮ್ ಇದ್ರಲ್ಲಿ ಎಂತ ಇರ್ಬೇಕನ್ನು ಕೊಡಿ ಓ ಮಾನ್ಯ ನಿನ್ನ ಹತ್ರನೇ ಕೊಟ್ಟಿನಿ ಅಂತಾನೆ ಮಾಡಿದ್ದು ಜ್ಞಾನ ಮಾತ್ರ ಕೊಡ್ತೀನಿ ನಾನೇ ಕೊಡ್ತೀನಿ ಪೂರ್ತಿ ಇಲ್ಲ ಅಂತೂರ್ ಬಾಯಿಲೆ ಬಂದೆ ಬಂದೆ ನಾ ಇಲ್ಲೊಂದು ಚೂರು ಸಾಮಾನ್ ಪಟ್ಟಿ ಬರೀತಿದ್ದೀನಿ ಬರ್ದ ಅದಕ್ಕೂ ಬರ್ತೀನಿ ಅಲ್ಲಿ ಪೂರ್ವಿತ ಹುಡುಗಿ ಫೋನ್ ಗಿನ್ ಮಾಡಿದ್ನೇ ನಿನ್ನ ಅಕ್ಕಗೆ ಇಲ್ಲ ನಿನ್ನ ಅಕ್ಕ ಏನಾದ್ರು ಮಾಡಿದ್ದ ಎಂತ ಮಾತಾಡ್ತೀನಿ ಇಲ್ಲಪ್ಪ ನಂಗೆ ಎಂತದ್ದು ಗೊತ್ತಿಲ್ಲ ಫೋನ್ ಮಾಡಿದ್ರೆ ಬಿಟ್ಟಿದ್ರು ಅಂತಾನು ಕೇಳಕ್ ಹೋಗ್ಲಾ ಏನಾರು ಕೇಳಿದ್ರೆ ಅದ್ ನಂಗೆ ಬೈಯಕ್ ಬರ್ತದೆ ಹಂಗಾಗಿ ನಾ ಏನು ಕೇಳಕ್ ಹೋಗ್ಲಾ ಸಣ್ಣ ಸಣ್ಣ ಕೇಳ ಸ್ವಲ್ಪ ಈಗ ಅಲೆಸಿದ್ರೆ ಮತ್ತೇನಿಲ್ಲ ಅಲ್ಲ ಇಷ್ಟೆಲ್ಲ ಆಗಿ ತರಕಾರಿ ಎಂತ ಬೇಕು ಅಂತ ಬರ್ದಿಯೇನೆ ಓ ನಿನ್ನ ಖಾತೆ ಕೊಟ್ಕೊಂಡ್ರೆ ಆಗಿದ್ದಲ್ಲ ಮತ್ ಪಲವ್ ಮಾಡ್ತೀನಿ ಅಂತೀಯ ಅಲ್ಲ ಪೂರಿ ತುಂಬ ಕೆಲಸ ಮಾಡ್ತಿರಾನೆ ಕೊಪ್ಪದಿಂದಾನೆ ತಂದ್ಬಿಡ್ತೀರ ಅತ್ಲಾಗ ತರಕಾರಿನ ಅಪ್ಪ ನಮ್ಮ ಬೆಲೆಗೆ ಸುಮಾರು ಇರ್ತವೆ ಅದ್ರ ಜೊತೆಗೆ ತರಕಾರಿ ಎಲ್ಲ ಹೆಂಗ್ ತರೋದು ಅದು ಹೊಸ ಬಟ್ಟೆ ತರೋಷ್ಟೊತ್ತಿಗೆ ಆ ಟೊಮೊಟೊ ಹಣ್ಣಿಗೆ ಮಟ್ಟ ಏನ್ ರಸ ಏನಾರು ತಾಗದ್ರೆ ಆ ಬಟ್ಟೆ ಮತ್ತೆ ಎಂತಕ್ಕೂ ಬರಲ್ಲ ಅಪ್ಪ ಹ್ಮ್ ಆಗ್ಲಿ ಸಾಕು ಸಾಕು ತೊತ್ತಿನಿ ನಾನೇ ತೊತ್ತಿನಿ ತರಕಾರಿನ ತರಕಾರಿ ಎಂತೆಂತ ಬೇಕೆ ಯಾಂತ ಈಗ ಅದನ್ನು ಒಂದು ಹೇಳಬೇಕಂದ್ರೆ ಒಂದು ಒಂದೇ ಗೊತ್ತಾಗಲ್ಲ ತರಕಾರಿ ಅಂತ ಎಲ್ಲನೂ ತಗೊಬಲ್ಲೇ ಒಂದೊಂದು ಜಿ ನೀರಿಲ್ಲ ಟಮಾಟೆ ಮಾತ್ರ ಸ್ವಲ್ಪ ಜಾಸ್ತಿ ಬೇಕು ಯಾಂತಕ್ಕೂ ಈಗ ಎಷ್ಟು ಜನ ಅಂತಲೇ ನಿಗದಿ ಆಗ್ಲಪ್ಪ ಎಷ್ಟು ಜನ ಅಂತ ಹೆಂಗೆ ಯಾ ಇದ್ರ ಮೇಲೆ ಅಡುಗೆ ಮಾಡದ ಹಲೋ ಓ ನೀವಾ ನಾ ಯಾರದ್ದು ಅಂತ ಬರೀ ನಂಬರ್ ಬಂತಲ್ಲ ಯಾರದ್ದು ಅಂತ ಮತ್ತೆ ಅಲ್ಲ ಬರೀ ನಂಬರ್ ಅಂತ ಹೇಳ್ತಿರಲ್ಲ ನನ್ನ ನಂಬರ್ ಆಡ್ ಮಾಡ್ಕೊಂಡ್ಲಾ ನೀವು ಹಾಗಾದ್ರೆ ಹಾ ಅದು ಈಗ ಆಡ್ ಮಾಡ್ತೀನಿ ಈಗ ಆಡ್ ಮಾಡ್ಕೊಂತೀನಿ ಯಾರು ಮೋಶ ಹುಡುಗನೇ ಫೋನ್ ಮಾಡಿರಬೇಕು ಹಾ ಐದು ಜನ ಬರ್ತೀನಿ ಏನು ಅಂತ ಎಲ್ಲ ಹೇಳಬೇಕಲ್ಲ ಅದಕ್ಕೆ ಮಾಡೇನೆ ಏನ ಫೋನ್ ಸುಮ್ಮನೆ ಮಾಡಿದ್ದಾ ಅಲ್ಲ ಈ ಮಾತಿಗೆ ಏನು ಹೇಳಲಿ ನಾನು ಮದುವೆ ಆಗ ಹುಡುಗಿ ಹತ್ರ ಹುಡುಗ ಎಂತ ಫೋನ್ ಅಂತ ಫೋನ್ ಮಾಡದಪ್ಪ ನೀನು ನೋಡಿದ್ರು ಮಾತಾಡೋಕ್ಕೆ ಹಿಂದೆ ಮುಂದೆ ಇಲ್ಲ ಅಲ್ಲ ಹಂಗೇನಿಲ್ಲ ನಾಳೆ ಎಷ್ಟು ಜನ ಬರ್ತೀರಿ ಅಂತ ಹೇಳಕ್ ಫೋನ್ ಮಾಡಿದ್ರೆ ಹಾ ಒಂದು ಲೆಕ್ಕಕ್ಕೆ ಅದಕ್ಕೆ ಫೋನ್ ಮಾಡಿದ್ದು ನಾವೇನು ಜಾಸ್ತಿ ಜನ ಬರಲ್ಲ ಅಂದ್ರೆ ಒಂದು ಐದಾರು ಜನ ಅಷ್ಟೇ ಹೌದಾ ಅದು ನಾವು ಒಂಚೂರು ಕೊಪ್ಪ ಹೋಗೋಕ್ಕೆ ಅಂತ ಹೊರಟಿದ್ದು ಆಮೇಲೆ ಫೋನ್ ಮಾಡಲ ಹಾಂ ಹಾಂ ಸರಿ 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 ಆಮೇಲೆ ಮಾಡ್ತೀನಿ ನಾನೇ ಫೋನ್ ಮಾಡ್ತೀನಿ ಪೂರ್ವಿತಾ ಪೂರ್ವಿತಿ ಲಿಂಚು ಬಾರೆ ಹೋಗಿ ಹೋಗು ಕೈತಾದಿಯಲ್ಲ ಅಂತ ಕೇಳಿದ ಹೋಗಿ ಬೇಗ ಅಯ್ಯೋ ಅಪ್ಪಾಜಿ ಹೋತೀನಿ ಮಾರ ಅದ ಎಂತ ಕಷ್ಟ ಗಡಿಬಿಡಿ ಮಾಡ್ತೀರೇನ ಎಂತ ಅಕ್ಕ ಎಂತಕ್ ನಾನು ಕರ್ದಲ್ಲ ಎಂತ ಇಲ್ಲ ಫೋನ್ ಮಾಡಿದ್ರು ಕಣೆ ಫೋನ್ ಮಾಡಿದ್ರು ನಾನು ಮತ್ತೆ ಎಂತ ಮಾತಾಡ್ಬೇಕಂತ ಗೊತ್ತಾಗ್ಲಲ್ಲ ಕಪ್ಪಕ್ಕೆ ಹೋಗ್ತಿದ್ದೀನಿ ಆಮೇಲೆ ಮಾಡ್ತೀನಿ ಅಂದೆ ಅಪ್ಪ ದೇವ್ರೆ ಫೋನ್ ಇಟ್ಟರೂ ಸಾಕಾಗಿತ್ತು ಗೊತ್ತಾ ಮತ್ತೆ ಆರೈ ಜನ ಬರದಂತೆ ಐದಾರೈ ಜನ ಬರೋದಂತೆ ಎಂತಾರು ಒಂಚೂರು ಒಳ್ಳೆ ಅಡುಗೆ ಮಾಡ್ಬೋದಿತ್ತು ಮರತೆ ಏ ಅಂತ ನಮ್ಮಮ್ಮ ನೋಡಿದ್ರೆ ಅದೇ ಮೆಣಸಿನಕಾಯಿ ಬೋಂಡ ಹಪ್ಪಳ ಉಪ್ಪಿನಕಾಯಿ ಅಂತ ಅದಿಯಪ್ಪ ಇಲ್ಲ ಬೇರೆ ಎಲ್ಲ ಮಾಡ್ತದಂತೆ ಪಲಾವ್ ಮಾಡ್ತದಂತೆ ಪಾಯಸ ಮಾಡ್ತದಂತೆ ಮತ್ತು ಎಂಥದ್ದೆಲ್ಲ ಹೇಳ್ತಿತ್ತು ಮಾಡ್ತಾರಪ್ಪ ಸುಮಾರೆಲ್ಲ ಮಾಡ್ತಾರಂತೆ ಮತ್ತು ಸ್ವೀಟೆಲ್ಲ ಬೇಕ್ರಿಯಿಂದನೇ ತರಿಸ್ತಾರಂತೆ ಎಂಥದೇನೋ ಮರತಿ ಅವ್ರು ನೋಡಿದ್ರು ಅಷ್ಟು ದೊಡ್ಡ ಸೌಕರ್ಯರು ಅಪ್ಪಾಜಿ ಹೇಳ ಇವರು ಹೋದಾಗ ಅಷ್ಟೆಲ್ಲ ಬಗೆ ಬಗೆ ಮಾಡಿಸಿ ಊಟ ಹಾಕಿಸರಂತೆ ನಾವೆಂತ ಹಾಕದೇ ಇದ್ದರೆ ಒಂಥರ ಸಸಾರ ಆಗಲ್ಲನೆ ಆಮೇಲೆ ಇಲ್ಲ ಮರತಿ ಅಕ್ಕ ನೀ ನೀನ್ ತಲೆ ಕೆಸ್ಕಿ ಬೇಡ ಚೆನ್ನಾಗಿ ಮಾಡಿ ಮಾಡ್ತದಂತೆ ಅಮ್ಮ ಬಿಡು ಒಂದು ಐದಾರು ಜನಕ್ಕೆ ಮಾಡಿದೆ ಏನೇ ಸುರಿತಾ ಎಂತದೇ ಯಾರೋ ಹೆಂಗ್ ಹೇಳದೆ ಪುರುಷ ನೀನೇ ಹುಚ್ಚರಿ ಹೇಳ ಪ್ಲೀಸ್ ಅಪ್ಪಾಜಿ ಅದು ಬಾಬಾ ಫೋನ್ ಮಾಡಿದ್ದಂತೆ ನಾಳೆ ಒಂದು ಐದಾರು ಜನ ಅಷ್ಟೇ ಸೈಯಲ್ಲ ಐದಾರು ಜನ ಅಂತಲ್ಲ ಹಾಂ ಸೈಬೇಡಿ ನಾಳೆ ಬೆಳಗ್ಗೆ ಬೇಗ ಎತ್ಕೊಂಡು ಅಡುಗೆ ಮಾಡ್ತೀನಿ ಈಗ ಎಂತ ನೀವು ಸಾಮಾನು ತರಕ್ಕೆ ಹೋಗೋದಾದ್ರೂ ಹೋಗಿ ಮರ ಅವು ಎಂಥ ಕಪ್ಪಕ್ಕೆ ಹೋಗ್ಬೇಕು ಅಂತ ಆದವೇ ಹೋಗಿ ಬಂದ್ಕೊಂಡ್ಲಿ ಪುನೀತ ಇಲ್ಲಿ ನೋಡು ಇದೇ ಹಾಕೀಣಲಾ ಸರಿ ಆತದನ್ನು ನೋಡೆ ಕಪ್ಪಕ್ಕೆ ಹೋಗ್ತೀನಿ ಅಂತ ಬೇರೆ ಹೇಳಿನಿ ಎಲ್ಲರೂ ಕೊಪ್ಪಕ್ಕೆ ಬಂದರು ಕೊನಿಗೆ ಮಾತಾಡೋಕೆ ಸಿಗ್ತಾರಲ್ಲ ಅಂತ ಓಹ್ ಬೇರೆನೇ ಹಾಕಿಬೋದೇನಲ್ಲ